ಸಚಿವ ಖಾತೆ ಖ್ಯಾತೆ ಇನ್ನೂ ಕೂಡ ನಿಂತಿಲ್ಲ ಮುಂದುವರಿತಲೇ ಇದೆ ಸಂಜೆ ಖಾತೆ ಬದಲಾವಣೆ ಬಗ್ಗೆ ಅಧಿಕೃತ ಆದೇಶ ಹೊರಡಿಸೋ ಸಾಧ್ಯತೆ ಇದೆ ಇದು ಮೂರನೇ ಬಾರಿ ಒಂದಾಯಿತು ಎರಡಾಯಿತು ಇದು ಮೂರನೇ ಬಾರಿಗೆ ಸುಧಾಕರ್ ಅವರಿಗೆ ಆರೋಗ್ಯದ ಜೊತೆ ಮತ್ತೆ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಕೊಡ್ತಾರಾ ಕೋವಿಡ್ ನಿಯಂತ್ರಣಕ್ಕೆ ಆರೋಗ್ಯ ಜೊತೆಗೆ ವೈದ್ಯಕೀಯ ಖಾತೆಯನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ ಇನ್ನು ಮಾಧುಸ್ವಾಮಿ ಅವರಿಗೆ ಪ್ರವಾಸೋದ್ಯಮದ ಖಾತೆಯನ್ನ ಕೊಡ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದು ಯಾಕಂತ ಹೇಳಿದ್ರೆ ಒಂದ ಸಲ ಆಯ್ತು ಎರಡನೇ ಸಲ ಬದಲಾವಣೆಗಳನ್ನು ಮಾಡಿದ್ರು ಬಟ್ ಯಾಕೋ ಅಸಮಾಧಾನ ಕಾಣಿಸ್ತಲೇ ಇತ್ತು ಅದರಲ್ಲೂ ಸುಧಾಕರ್ ಅವರಿಗೆ ಆರೋಗ್ಯ ಜೊತೆಗೆ ವೈದ್ಯಕೀಯ ಖಾತೆನ ವಾಪಸ್ ಬೇರೆವರಿಗೆ ಕೊಟ್ಟಿದ್ರು ಅದನ್ನ ವಾಪಸ್ ಕೊಡ್ತಾರಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ಇನ್ನು ಮಾಧುಸ್ವಾಮಿ ಅವರಿಗೆ ಪ್ರವಾಸೋದ್ಯಮ ಜೊತೆಗೆ ಆನಂದ್ ಸಿಂಗ್ ಬಳಿ ಇದ್ದಂತ ಪ್ರವಾಸೋದ್ಯಮ ಖಾತೆನ ಮಾಧುಸ್ವಾಮಿಗೆ ಕೊಡ್ತಾರಾ ಆಮೇಲೆ ಮೂಲಸೌಕರ್ಯ ಖಾತೆನ ಆನಂದ್ ಸಿಂಗ್ಗೆ ಕೊಡುವ ಸಾಧ್ಯತೆ ಇದೆ ಅದು ಸಿಎಂ ಬಳಿ ಇತ್ತು ಆನಂದ್ ಸಿಂಗ್ಗೆ ಮೂಲಸೌಕರ್ಯದ ಜೊತೆ ಹಜ್ ಮತ್ತು ವಕ್ಫ್ ಒಂದು ವಕ್ಫ್ ಅನ್ನು ಕೊಡುವಂತ ಸಾಧ್ಯತೆ ಕೂಡ ಇದೆ ಕಾತ್ ನೋಡಬೇಕು ಏನಾಗುತ್ತೆ ಇವತ್ತಿನ ಸಂಜೆ ಯಾವ ಆದೇಶವನ್ನ ಮಾಡ್ತಾರೆ ಅಂತ ಸದ್ಯಕ್ಕಂತೂ ಈ ಅಸಮಾಧಾನ ಮುಗ್ದಿಲ್ಲ ಖಾತೆಯ ಖ್ಯಾತೆ ಮುಗ್ದಿಲ್ಲ ಈ ಅಸಮಾಧಾನವನ್ನ ಹೋಗಲಾಡಿಸಲು ಇವತ್ತು ಮತ್ತೆ ಸಂಜೆ ಒಂದು ಅಧಿಕೃತ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ಆ ಒಂದು ಆದೇಶದಲ್ಲಿ ಸಚಿವರು ಕೇಳಿದಂತ ಖಾತೆ ಅವರ ಕೈಗೆ ಸೇರುತ್ತಾ ಸಿಎಂ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಟ್ಟಾರೆಯಾಗಿ ಸಿಎಂ ಬಳಿದ್ದ ಒಂದು ಖಾತೆಯನ್ನ ಆನಂದ್ ಸಿಂಗ್ ಅವರಿಗೆ ಜೊತೆಗೆ ಅಂದ್ರೆ ಈ ರೀತಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅದರಲ್ಲೂ ಸುಧಾಕರ್ ಅವರು ಹೇಳ್ತಾ ಇದ್ರು ಓ ನಾನು ಇದನ್ನೇ ನನಗೆ ಕೊಡಿ ಅಂತ ಹೇಳ್ತಾ ಇರೋದಲ್ಲ ಆರೋಗ್ಯ ಇದ್ಮೇಲೆ ವೈದ್ಯಕೀಯ ಶಿಕ್ಷಣದ್ದು ಕೊಡಿ ಅವಾಗ ಒಟ್ಟಿಗೆ ಮ್ಯಾನೇಜ್ ಮಾಡಬಹುದು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಒಬ್ಬರತ್ರ ಒಬ್ಬ ಅವರಿಗೊಂದು ಇವರಿಗೊಂದು ಕೊಡೋದು ಬೇಡ ಯಾರಾದರೂ ಒಬ್ಬರಿಗೆ ಕೊಡಿ ಅನ್ನುವಂತ ಬಲವಂತವಾದ ಅಂದ್ರೆ ಬಲವಾದ ಒಂದು ಬೇಡಿಕೆಯನ್ನ ಇಟ್ಟಿದ್ರು ಸೊ ಸಿಎಂ ಅದಕ್ಕೆ ಇವತ್ತು ಏನ್ ಹೇಳ್ತಾರೆ ಕಾದು ನೋಡಬೇಕು ಇವತ್ತು ಸಂಜೆ ಮತ್ತೆ ಈ ಒಂದು ಸಚಿವರ ಖಾತೆ ಖ್ಯಾತೆ ಅಥವಾ ಅಸಮಾಧಾನ ಏನಿತ್ತು ಅದನ್ನ ಬಗೆಹರಿಸುವಲ್ಲಿ ಮುಂದಾಗ್ತಾರ ಸಿಎಂ ಯಡಿಯೂರಪ್ಪ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ್ ಸಚಿವರ ಖಾತೆಯ ಖ್ಯಾತೆ ಇನ್ನೂ ಕೂಡ ಮುಗ್ದಿಲ್ಲ ಇವತ್ತು ಕೂಡ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಖಾತೆ ಬದಲಾವಣೆ ಮಾಡೋ ಸಾಧ್ಯತೆ ಇದೆಯಾ ಇದ್ರೆ ಯಾರ್ಯಾರಿಗೆ ವಿದ್ಯಾ ಖಾತೆ ಮರುಹಂಚಿಕೆ ಸಂಬಂಧಪಟ್ಟಂತೆ ಮತ್ತೆ ಅಸಮಾಧಾನ ಮುಂದುವರೆದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಅದಕ್ಕೆ ಮುಲಾಮು ಹಚ್ಚುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನು ವಾಪಸ್ ಪಡೆದಿದ್ದಕ್ಕೆ ದೊಡ್ಡದಾಗಿ ಸುಧಾಕರ್ ಅವರು ಬೇಸರಗೊಂಡಿದ್ರು. ಅವರು ಮುಖ್ಯಮಂತ್ರಿ ಜೊತೆ ಮೊದಲನೇ ದಿನ ಭೇಟಿ ಮಾಡಿದ್ಬಿಟ್ಟು ಇದುವರೆಗೆ ಮಾತಾಡಿರಲಿಲ್ಲ, ಸಂಪರ್ಕಕ್ಕೂ ಕೂಡ ಸಿಕ್ಕಿರಲಿಲ್ಲ. ಕಳೆದ ಎರಡು ದಿನಗಳಿಂದಲೂ ಕೂಡ ಅವರು ನಾಪತ್ತೆ ಆಗಿದ್ದಾರೆ ಒಂದು ರೀತಿಯಲ್ಲಿ. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತೆ ಸುಧಾಕರ್ ಮತ್ತೆ ಆನಂದ್ ಸಿಂಗ್ ಮತ್ತೆ ಜೆ ಸಿ ಮಾಧುಸ್ವಾಮಿ ಈ ಮೂವರ ಖಾತೆಗಳಲ್ಲಿ ಮರುಹಂಚಿಕೆ ಮಾಡಿದ್ದಾರೆ, ಪರಿಷ್ಕರಣೆ ಮಾಡಿರುವಂತದ್ದು. ಸುಧಾಕರ್ ಅವರಿಗೆ ಅವರು ಇಲಾಖೆಯನ್ನು ವಾಪಸ್ ಕೊಡ್ತಿದ್ದಾರೆ, ಜೆ ಸಿ ಮಾಧುಸ್ವಾಮಿ ಅವರಿಗೆ ಪರಿಸರ ಇಲಾಖೆ ಕೊಡ್ತಿದ್ದಾರೆ, ಅದು ಆನಂದ್ ಸಿಂಗ್ ಅವರ ಬಳಿ ಇತ್ತು. ಆನಂದ್ ಸಿಂಗ್ ಅವ್ರಿಗೆ ಜೆ ಸಿ ಮಾಧುಸ್ವಾಮಿ ಅವರಿಗೆ ಪ್ರವಾಸೋದ್ಯಮ ಇಲಾಖೆಯನ್ನ ಕೊಡ್ತಿದ್ದಾರೆ, ಅದು ಆನಂದ್ ಸಿಂಗ್ ಅವರ ಬಳಿ ಇತ್ತು. ಆನಂದ್ ಸಿಂಗ್ ಅವರಿಗೆ ಪರಿಸರ ಇಲಾಖೆ, ಹಜ್ ಮತ್ತು ವಕ್ಫ್ ಇಲಾಖೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ಇಲಾಖೆ ಈ ಮೂರು ಇಲಾಖೆಗಳನ್ನ ಕೊಟ್ಟು ಇವತ್ತು ರಾಜಭವನಕ್ಕೆ ಪಟ್ಟಿ ಕಳಿಸ್ತಾ ಇದ್ದಾರೆ. ಮಧ್ಯಾಹ್ನ ನಂತರ ಸಂಜೆ ಅಷ್ಟೊತ್ತಿಗೆ ಈ ಸಂಬಂಧಪಟ್ಟಂತೆ ಅಧಿಕೃತ ಆದೇಶ ಹೊರಬೀಳುತ್ತೆ. ಆದ್ರೆ ಈ ಖಾತೆ ಮರುಹಂಚಿಕೆ ಅಸಮಾಧಾನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇದು ಮೂರನೇ ಬಾರಿಗೆ ಪರಿಷ್ಕರಣೆ ಮಾಡ್ತಾ ಇರುವಂತದ್ದು, ಹಾಗಾಗಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ, ಅಸಮಾಧಾನ ಮುಂದುವರಿಯುತ್ತಾ ಕಾದ್ನೋಡ್ಬೇಕಾಗಿದೆ. ವಿದ್ಯಾ, ಇವತ್ತು ನಾವು ಹೇಳಿದಂತಂದ್ರೆ ಮೂರ್ ಜನಕ್ಕೆ ಬದಲಾವಣೆ ಮಾಡಿಬಿಟ್ರೆ ಸಚಿವರ ಅಸಮಾಧಾನ ಅನ್ನೋದು ಹೋಗ್ಬಿಡುತ್ತಾ, ಹಾಗಾದ್ರೆ ಇನ್ಯಾವುದು ಕೂಡ ಮತ್ತೆ ತಲೆನೋವು ಇರಲ್ವಾ, ಮತ್ತೆ ಇನ್ನೊಬ್ರು ಬಂದು ನಮಗೆ ಅದ್ಬೇಕು ಇದ್ಬೇಕು ಅಂತ ಕೇಳೋ ಸಂಭವ ಇರಲ್ವಾ, ಹೇಗೆ ಅಂತ? ಸದ್ಯದ ಮೂರನೇ ಹಂತದ ಪರಿಷ್ಕರಣೆಯನ್ನ ಸುಧಾಕರ್ ಅವರ ಸಲುವಾಗಿ ಮಾಡಿರುವಂತದ್ದು ಮುಖ್ಯಮಂತ್ರಿಗಳು. ಹಾಗಾಗಿ ಸದ್ಯದಕ್ಕೆ ಅವ್ರೇನ್ ದೊಡ್ಡದಾಗಿ ಬೇಸರಗೊಂಡಿದ್ರು ಅದಕ್ಕೆ ಮಾಡಿರುವಂತದ್ದು ಇದು ಅಸಮಾಧಾನ ಶಮನ ಮಾಡೋ ನಿಟ್ಟಿನಲ್ಲಿ. ಮುಂದೆ ಇನ್ನೊಂದು ಇಬ್ಬರದ್ದು ಅಸಮಾಧಾನ ಇದೆ, ಆದ್ರೆ ಇಷ್ಟೊಂದು ತೀವ್ರ ಪ್ರಮಾಣದಲ್ಲಿ ಇಲ್ಲ. ಹಾಗಾಗಿ ಅದನ್ನ ಹಾಗೆ ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಇದೆ. ಸದ್ಯಕ್ಕೆ ಇದು ಮೂರನೇ ಹಂತದ್ದೇ ಕೊನೆಯ ಪರಿಷ್ಕರಣೆ ಅಂತ ಕೂಡ ಹೇಳಲಾಗ್ತಿದೆ. ವಿದ್ಯಾ, ಮಸೂದ್, ಒಂದ್ ಕಡೆ ಸಚಿವ ಸ್ಥಾನ ಸಿಗದ ಅಸಮಾಧಾನಿತ ಶಾಸಕರನ್ನು ಕೂಡ ಸರಿದೂಗಿಸ್ಕೊಳ್ಬೇಕು, ಮಗದೊಂದು ಕಡೆ ಸಚಿವ ಸ್ಥಾನ ಸಿಕ್ಕಿದೆ ಬಟ್ ನಂಗೆ ಆ ಖಾತೆ ಬೇಡ ಈ ಖಾತೆನೇ ಬೇಕು ಅಂತ ಖ್ಯಾತೆ, ಒಂದ್ ರೀತಿ ಇಕ್ಕಟ್ಟಿಗೆ ಸಿಗಾಕೋಬಿಟ್ಟಿದಾರಲ್ವಾ ಯಡಿಯೂರಪ್ಪ ಅವರು? ವಿದ್ಯಾ, ಪದೇ ಪದೇ ಮುಖ್ಯಮಂತ್ರಿಗಳ ಮೇಲೆ ಒಂದು ಆರೋಪ ಕೇಳಿ ಬರ್ತಿತ್ತು, ಏಕಪಕ್ಷ ನಿರ್ಧಾರ ಅಂತ. ಈ ಒಂದು ವಿಚಾರದಲ್ಲೂ ಕೂಡ ಅವರು ಅಕ್ಷರಶಃ ಏಕಪಕ್ಷ ನಿರ್ಧಾರವನ್ನ ತಗೊಂಡಿರುವಂತದ್ದು. ಒಂದಿಬ್ರು ಆಪ್ತ ಸಚಿವರಿಗೆ ಬಿಟ್ಟು ಈ ಖಾತೆ ಮರುಹಂಚಿಕೆ ಕಸರತ್ತು ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಏಕಾಏಕಿ ಅದು ಪ್ರಕಟ ಆಗಿರುವಂತದ್ದು. ಹಾಗಾಗಿ ಕೊನೆ ಕ್ಷಣದಲ್ಲಿ ಸಚಿವರು ಗೊತ್ತಾಯ್ತು. ಹಾಗಾಗಿ ಇಷ್ಟು ದಿನ ಆದ್ರೂ ಕೂಡ ಅದರ ಅಸಮಾಧಾನ ಹಾಗೆ ಮುಂದುವರೆದಿದೆ, ಇದು ಮುಖ್ಯಮಂತ್ರಿಗಳ ಎಡವಟ್ಟು ಅಂತಾನೆ ವಿಶ್ಲೇಷಣೆ ಕೂಡ ಮಾಡಲಾಗ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತರ ನಿರ್ಧಾರ ತಗೋತಾರ ಇಲ್ವೋ ಗೊತ್ತಿಲ್ಲ. ಈಗಂತೂ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ದೇಶನ ಇದ್ರು ಕೂಡ. ಹಾಗಾಗಿ ಇಷ್ಟೊಂದು ಅಸಮಾಧಾನ ಮನೆ ಮಾಡಿರುವಂತದ್ದು. ಸೊ ಇಲ್ಲಿ ಇನ್ನು ಕೆಲವರಲ್ಲಿ ಏನ್ ಅಸಮಾಧಾನ ಇದೆ ಅದನ್ನ ಮಾತುಕತೆ ಮೂಲಕ ಮನವರಿಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸದ್ಯಕ್ಕೆ ಸುಧಾಕರ್ ಅವ್ರಿಗೆ
ಏನು ಅಸಮಾಧಾನ ಆಗಿತ್ತು ಅದನ್ನ ಶಮನ ಮಾಡುವ ನಿಟ್ಟಿನಲ್ಲಿ ಅವರ ಖಾತೆ ಅವರಿಗೆ ವಾಪಸ್ ಕೊಟ್ಟಿದ್ದಾರೆ ವಿದ್ಯಾ ಮಸೂದ್ ಹಂಗಂದ್ರೆ ಸುಧಾಕರ್ ಅವರ ಜೊತೆ ಫೋನ್ ಅಲ್ಲಿ ಮಾತಾಡಿದ್ದಾರ ಬಿಡಪ್ಪ ಸರಿ ಮಾಡ್ಕೊಡ್ತೀನಿ ಎಲ್ಲ ಅಂತ ಸುಧಾಕರ್ ಅವರು ಈಗ ಓಕೆನಾ ಸುಧಾಕರ್ ಅವರು ಖಾತೆ ಮರುಹಂಚಿಕೆ ಮಾಡಿದಾಗಲೇ ದೊಡ್ಡದಾಗಿ ಅಸಮಾಧಾನ ವ್ಯಕ್ತಪಡಿಸಿ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿಯೂ ಕೂಡ ನನಗೆ ಖಾತೆ ಮರುಹಂಚಿಕೆ ಮಾಡ್ಕೊಡಿ ನನ್ನ ಖಾತೆ ವಾಪಸ್ ಕೊಡಿ ಯಾಕೆಂದ್ರೆ ವ್ಯಾಕ್ಸಿನೇಷನ್ ಈಗ ಲಸಿಕಾ ಅಭಿಯಾನ ಜಾರಿಯಲ್ಲಿದೆ ಈ ಒಂದು ಇಂತಹ ಹೊಣೆ ಇರುವಂತ ಸಂದರ್ಭದಲ್ಲಿ ಏಕಾಏಕಿ ಖಾತೆ ಬದಲಾವಣೆ ಮಾಡಿದ್ರೆ ಬಹಳ ಗೊಂದಲ ಆಗಿಬಿಡುತ್ತೆ ಜೊತೆಗೆ ವೈದ್ಯ ಆರೋಗ್ಯ ಇಲಾಖೆ ವೈದ್ಯಕೀಯ ಇಲಾಖೆ ಎರಡೂ ಕೂಡ ಒಬ್ಬರ ಹತ್ರ ಇರಲಿ ನನ್ನ ಹತ್ರನಾದರೂ ಕೊಡಿ ಅಥವಾ ಬೇರೆವರಿಗಾದರೂ ಕೊಡಿ ಆದ್ರೆ ಒಂದು ಇಲಾಖೆ ಕೊಟ್ಟು ಒಂದು ಇಲಾಖೆ ಮತ್ತೊಬ್ಬರು ಕೊಡೋದು ಸರಿಯಲ್ಲ ಯಾಕಂತಂದ್ರೆ ಕೊರೋನಾ ಸಂದರ್ಭದಲ್ಲಿ ಎರಡೂ ಇಲಾಖೆ ಒಬ್ಬರ ಹತ್ರ ಇರಲೇಬೇಕು ಹಾಗಾಗಿ ನೀವು ಏನಾದರೂ ಒಂದು ನಿರ್ಧಾರ ತಗೊಳ್ಳಿ ಒಬ್ಬರ ಹತ್ರ ಕೊಡಿ ಅನ್ನುವಂತ ಮಂಡನೆ ಮಾಡಿದ್ರು ಬೇಡಿಕೆ ಮಂಡನೆ ಮಾಡಿದ್ರು ಹಾಗಾಗಿ ಅವ್ರ ಖಾತೆನ ಅವ್ರಿಗೆ ವಾಪಸ್ ಕೊಟ್ಟಿರುವಂತದ್ದು ಆ ಮೂಲಕ ಅವರ ಅಸಮಾಧಾನ ಶಮನ ಮಾಡಿದ್ದಾರೆ ಆದ್ರೆ ಮಾಧುಸ್ವಾಮಿ ಅವರಿಗೂ ಸ್ವಲ್ಪ ಅಸಮಾಧಾನ ಇದೆ ಇವರು ಕೂಡ ಈ ಖಾತೆಗೆ ಒಪ್ಪಿಕೊಳ್ತಾರೆ ಇಲ್ವೋ ಕಾದು ನೋಡಬೇಕಾಗಿದೆ ಆದ್ರೆ ಸುಧಾಕರ್ ಅವರ ಅಸಮಾಧಾನದ ಮುಂದೆ ಮಾಧುಸ್ವಾಮಿ ಅವರದು ಅಷ್ಟೇನು ದೊಡ್ಡದಾಗಿಲ್ಲ ಅದನ್ನ ಮಾತುಕತೆ ಮೂಲಕ ಮುಖ್ಯಮಂತ್ರಿಗಳು ಸರಿ ಮಾಡಬಹುದು ವಿದ್ಯಾ ಓಕೆ ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗೆ ಎಸ್ ಇದರ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಮಾಧುಸ್ವಾಮಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಹೇಳಿ ಆಲ್ರೆಡಿ ಸಚಿವರಾಗಿದ್ದೀರಿ ಬಟ್ ಖಾತೆಯಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು ನಿಮ್ಮಲ್ಲಿ ಬಟ್ ಇವತ್ತು ಅದನ್ನು ನಿವಾರಣೆ ಆಗೋ ಸಾಧ್ಯತೆ ಇದೆಯೇ ಅಂತ ಕೇಳಿ ಬರ್ತಾ ಇದೆ ಮಾತುಗಳು ಹೇಗೆ ಪ್ರವಾಸೋದ್ಯಮ ಖಾತೆ ಕೊಡ್ತಾರೆ ಅಂತ ಮಾತುಕತೆ ಕೇಳಿ ಬರ್ತಾ ಇದೆ ನಾನು ನಾಳೆ ಪೆರೇಡ್ ಮುಗಿಯೋವರೆಗೆ ರಿಪಬ್ಲಿಕ್ ಡೇ ಅದು ನಾನು ಏನು ರಿಯಾಕ್ಟ್ ಮಾಡಲ್ಲ ಅಲ್ಲ ಸರ್ ನನಗೆ ಯಾರು ಏನು ಸಂಪರ್ಕನು ಮಾಡಿಲ್ಲ ಹಾ ಹಾ ಹಾಗಾಗಿ ನಾನು ಅವಕ್ಕೆನೆ ಸ್ಪೀಕ್ ಇನ್ ಇಗ್ನೋರೆನ್ಸ್ ನಾನು ಇಲ್ಲಿ ಉಳಿಯಾರಲ್ಲಿ ಕಾಲೇಜ್ ಕಮಿಟಿ ಮೀಟಿಂಗ್ ಮಾಡ್ತಾ ಇದ್ದೇನೆ ನನಗೆ ಏನು ಗೊತ್ತಿಲ್ಲ ಅಲ್ಲ ಸರ್ ಈಗ ಈ ಖಾತೆ ನಿಮಗೆ ಬದಲಾವಣೆ ಮಾಡ್ಕೊಡ್ತೀನಿ ಅನ್ನೋ ಸೂಚನೆ ಏನಾದರೂ ಸಿಕ್ಕಿದ್ಯಾ ಅಥವಾ ಯಡಿಯೂರಪ್ಪ ಅವರಿಂದ ಫೋನ್ ಏನಾದರೂ ಬಂದಿದ್ಯಾ ಇಲ್ಲ 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 ಹಾ 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 ನೀವು ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಆಗಿದ್ದೀರಿ ಸೋ ಈ ರೀತಿಯ ಕೊಟ್ಟು ಸಮಾಧಾನ ಮಾಡೋದು ಮಾಧುಸ್ವಾಮಿ ಅವರಿಗೂ ಕೂಡ ಅಂತ ಮಾತು ಇಲ್ಲಮ್ಮ ನಾನೇನು ಅವ್ರನ್ನೇನು ಕೇಳೂ ಇಲ್ಲ ನಾನೇನು ಅಸಮಾಧಾನ ಆಗಿದ್ದೆ ಅಂತ ನಿಮಗೂ ಹೇಳಿರಲಿಲ್ಲ ಅವ್ರಿಗೂ ಹೇಳಿರಲಿಲ್ಲ ಹಾ ನಾನು ಏನು ಹೇಳಬೇಕಿದ್ರು ನಾಳೆ ಕಳೆದು ಹೇಳ್ತೀನಿ ಅಂತಲೇ ತುಮಕೂರಲ್ಲಿ ಹೇಳಿದ್ದೆ ಈಗಲೂ ಅದೇ ಹೇಳ್ತಾ ಇದ್ದೀನಿ ಈ ವೈದ್ಯಕೀಯ ಶಿಕ್ಷಣ ಇಲಾಖೆ ನೀವು ಹೇಳ್ತಾ ಇದ್ರಿ ಅಂದ್ರೆ ನನಗೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀರಾ ಬಟ್ ನನಗೆ ಬೇಡ ಆಗಿತ್ತು ಸದ್ಯಕ್ಕೆ ಏನೋ ಮಾತು ಒಂಥರ ಮಾತಾಡ್ತಾ ಇಲ್ಲ 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 ನಾನು ಫಸ್ಟ್ ಬಾಗ್ ಹೇಳಿದ್ದೆ ನನಗೆ ಇದ್ದಿದ್ದು ಸಣ್ಣೀರ ಅವರಲ್ಲಿ ಆಸಕ್ತಿ ಜಾಸ್ತಿ ಇತ್ತು ನಾನು ಅದರಲ್ಲಿ ಫಲಾನುಭವಿ ಇದ್ದೆ ನಾನು ಹಳ್ಳಿಲಿ ಬದುಕಿದ್ದೆ ಅಂತ ಖಾತರಿದ್ದೆ ನಾನು ಕೆಲಸ ಮಾಡಕ್ ನನಗೆ ಖುಷಿ ಕೊಡ್ತಿತ್ತು ಮೈ ಮೈ ಎನರ್ಜಿ ಮೈ ಲೇಬರ್ ಅಷ್ಟು ಬಿ ಯುಟಿಲೈಸ್ ಅನ್ನೋ ಭಾವನೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಒಳ್ಳೆ ಖಾತೆ ಕೊಟ್ಟಿರ್ಬೋದು ನನಗದು ಅಂತ ಖುಷಿ ಕೊಡ್ಲಿಲ್ಲ ಅಂತ ಹೇಳಿದ್ ಬಿಟ್ರೆ ನಾನೇನು ಅವ್ರಿಗೆ ಪ್ರೊಟೆಸ್ಟ್ ಮಾಡಿರ್ಲಿಲ್ಲ ನನಗೆ ಬೇಡ ಅಂತಲೂ ಹೇಳಿರ್ಲಿಲ್ಲ ಏನು ಹೇಳಿರ್ಲಿಲ್ಲ ಸುಮ್ಮನೆ ಇದ್ದೆ ಐ ವಾಸ್ ನೋಯಿಂಗ್ ಏನೇನ್ ಆಗುತ್ತೋ ಎಲ್ಲ ಮುಗಿದ್ ಬಿಡ್ಲಿ ಕೊನೆಯಲ್ಲಿ ಮಾತಾಡೋಣ ಅಂತ ಕೊನೆಯಲ್ಲಿ ಮಾತಾಡಕ್ಕೆ ಈಗ ಹೌದು ಅದೇ ಉತ್ತರ ಸಿಗ್ತಾ ಇದೆಯಲ್ಲ ಸರ್ ಆ ಖಾತೆ ವಾಪಸ್ ಸುಧಾಕರ್ ಅವ್ರಿಗೆ ಕೊಟ್ಬಿಡೋದು ಮಾಧುಸ್ವಾಮಿ ಅವ್ರಿಗೆ ಪ್ರವಾಸೋದ್ಯಮ ಮತ್ತೆ ವಾಪಸ್ ತಗೊಳ್ಳಿ ಅಂತ ನಾನು ಹೇಳಲಿಲ್ಲ ನಾನು MI ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೀನಿ ನಾನು ಆ ಖಾತೆ ತಗೊಂಡು ಇನ್ನೊಂದು ಖಾತೆ ಕೊಡಿ ಅಂತ ಯಾವತ್ತು ಕೇಳಿಲ್ಲ ಅವ್ರಿಗೆ ಮೈನರ್ ಇರಿಗೇಷನ್ ಇಂದ ನಂಗೆ ತೆಗೆದ್ರಿ ಏನು ವಾಟ್ ಇಸ್ ಮೈ ಪ್ರಾಬ್ಲಮ್ ನಾನು ಏನ್ ಮಾಡಿದ್ದೆ ಮೈನರ್ ಇರಿಗೇಷನ್ ಲಾ ತೆಗಿಯಕ್ಕೆ ದಯಮಾಡಿ ನಾನು ಮೈನರ್ ಇರಿಗೇಷನ್ ಬಿಡಿ ರೈತರು ಕೆಲಸ ಮಾಡಕ್ ಅವಕಾಶ ಕೊಡಿ ಅಂತಿದ್ದೀನಿ ಅಷ್ಟೇ ಬಿಟ್ರೆ ಈ ಖಾತೆ ಬಿಟ್ಟು ಇನ್ನೊಂದು ಖಾತೆ ಕೊಡಿ ಅಂತ ನಾನು ಯಾವತ್ತೂ ಯಾರನ್ನು ಕೇಳಿ ಬಟ್ ಆದ್ರೆ ಈಗ ಅದೇ ಪರಿಸರ ಖಾತೆ ಮತ್ತೆ ಪ್ರವಾಸೋದ್ಯಮ ಮಾಧುಸ್ವಾಮಿ ಅವ್ರಿಗೆ ಕೊಡೋದು ಒಂದು ಮಾತುಕತೆ ಗೊತ್ತಿಲ್ಲಮ್ಮ ನನಗೆ ಏನು ಆದ್ರೂ ಸರ್ ಇದು ಮೂರನೇ ಸಲ ಸರ್ ಈ ಸಲ ಸಚಿವ ಸಂಪುಟದಲ್ಲಿ ಈ ರೀತಿ ಚೇಂಜಸ್ ಆಗ್ತಾ ಇರೋದು ಒಂದ್ ರೀತಿ ಗೊಂದಲ ಅಲ್ವಾ ಸರ್ ಇದು ಮೂರನೇ ಸರಿನೂ ನಾನೇ ವಿಕ್ಟಿಮ್ ಆಗ್ತಿದ್ದೀನಲ್ಲ ಏನ್ ಸರ್ ಮೂರ್ ಸಲನು ನಾನೇ ವಿಕ್ಟಿಮ್ ಆಗ್ತಿದ್ದೀನಿ ಅಂತದ್ ಏನ್ ಮಾಡಿದೀನೋ ನಂಗೂ ಅರ್ಥ ಆಗ್ತಾ ಇಲ್ಲ ನಿಮಗೆ ಏನ್ ಅನ್ಸುತ್ತೆ ಸರ್ ಯಾಕಿರ್ಬೋದು ಮಾಧುಸ್ವಾಮಿ ಅವರ ಹೆಸರು ಖಾತೆ ಬದಲಾವಣೆ ಹಿಂಗ ಆಗ್ತಾನೆ ಇರೋದು ಏನಕ್ಕೆ ಇರ್ಬೋದು ಅನ್ಸುತ್ತೆ ನಾಳೆ ಮಧ್ಯಾಹ್ನ ಮಾತಾಡ್ತೀನಮ್ಮ ಅಂದ್ರೆ ನಿಮಗೆ ಫೋನ್ ಬಂದಿಲ್ಲ ಆ ಕಡೆಯಿಂದ ಇಲ್ಲ ನಾನು ನಾಳೆ ರಿಪಬ್ಲಿಕ್ ಡೇ ಪೆರೇಡ್ ಅನ್ನ ಅಟೆಂಡ್ ಮಾಡ್ಬೇಕಾಗಿರೋದ್ರಿಂದ ನಾನೀಗ ಗೊಂದಲನ ಸೃಷ್ಟಿ ಮಾಡಲ್ಲ ನೀವು ಹೇಳ್ತಾ ಇದ್ರಿ ಸರ್ ಪದೇ ಪದೇ ನನ್ನ ಹೆಸರೇ ಯಾಕೆ ಬರ್ತಾ ಇದೆ ನಂಗೂ ಗೊತ್ತಿಲ್ಲಪ್ಪ ನಾನು ಏನ್ ಮಾಡಿದೀನಿ ಅಂತ ಬಟ್ ನಿಮಗೆ ಏನ್ ಅನ್ಸುತ್ತೆ ಅಂತ ನೀವು ಹೇಳಿದ್ರಿ ನಾಳೆ ಹೇಳ್ತೀನಿ ಅಂತ ಬಟ್ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಅದನ್ನೇ ನಾಳೆ ಹೇಳ್ತೀನಿ ಅಂದಿದ್ ನಾನು ಅಲ್ಲ ಸರ್ ಈಗ ಅನ್ನಿಸ್ತಾ ಇರುತ್ತಲ್ಲ ಎಲ್ಲಾ ಸಲ ಮೇಡಮ್ ಮೇಡಮ್ ನಾನು ರಿಯಾಕ್ಟ್ ಮಾಡಲ್ಲ ಅಂದ್ಮೇಲೆ ಇವತ್ತು ಮಾಡಲ್ಲ ಇಷ್ಟ ಮಾಡಿದ್ದೆ ಹೆಚ್ಚು ನಾನು ಯಾಕೆ ಸರ್ ಬೇಜಾರಾಗಿದಾರ ಮಾಧುಸ್ವಾಮಿ ಅವ್ರ ಹಂಗಾದ್ರೆ ಅಂತ ಇಲ್ಲಮ್ಮ ನನಗೇನು ಗೊತ್ತಿಲ್ಲ ಅವ್ರು ನನ್ನ ಹತ್ರ ಏನು ಮಾತಾಡ್ಲಿ ಮಾತಾಡ್ಲಿ ಬೇಜಾರಾಗಿದ್ದೀನೋ ಖುಷಿ ಆಗಿದ್ದೀನೋ ನಾಳೆ ಒಂದ್ ದಿವಸ ಟೈಮ್ ಕೊಡಿ ನನಗೆ ಅಲ್ಲ ಸರ್ ಈಗ ಬೇಕ್ ಅವ್ರಿಗೆ ಬೇಕ್ ಬೇಕಾಗಿರೋ ಖಾತೆಯನ್ನ ಒತ್ತಡ ಹಾಕಿ ಸಿಎಂಗೆ ತಗೊಳ್ತಾ ಇದಾರೆ ಬಟ್ ಮಾಧುಸ್ವಾಮಿ ಅವ್ರು ಯಾಕೆಲ್ಲ ಚೇಂಜ್ ಮಾಡಿದ್ರು ಸುಮ್ನೆ ಕೂತಿದ್ದಾರೆ ಅಂತ ನಾಳೆ ಹೇಳ್ತೇನೆ
ಏನಾದ್ರೂ ಬ್ರೇಕಿಂಗ್ ನ್ಯೂಸ್ ಬರ್ಬೋದಾ ಸರ್ ಮಾಧುಸ್ವಾಮಿ ಅವ್ರ ಕಡೆಯಿಂದ? ನನ್ನ ಹತ್ರ ಅವ್ರು ಮಾತಾಡಿದ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ನಾನು ಅವ್ರಿಗೆ ಒಂದಿವಸ ಅವಕಾಶ ಕೊಡ್ಬೇಕಲ್ಲ, ಅವ್ರೇನು ರಿಯಾಕ್ಟ್ ಮಾಡಿದ್ರು ಏನೋ. ನಾನು ಹೇಳಿದ್ದೀನಲ್ಲ ಅವ್ರ ಪರಮಾಧಿಕಾರ ಅಂತ, ಅದು ಎಷ್ಟು ಸರಿ ನನ್ನ ಮೇಲೆ ಬಳಸ್ತಾರೆ ಅಂತ ನಾನು ಕೇಳ್ತೀನಿ. ನಾನು ಅವ್ರು ಲೀಡರ್ ಮಾತಾಡೋವರೆಗೂ ನಾನು ರಿಯಾಕ್ಟ್ ಮಾಡಲ್ಲ. ಮಾತಾಡದೇ ಇದ್ರು ನಾಳೆ ಮಧ್ಯಾಹ್ನ ನಾನು ಮಾತಾಡ್ತೀನಿ.